ಜಗದ್ವ್ಯಾಪಿ ಜಗದ್ಗುರು ಶೋಕಮೋಹ ಪ್ರಣಾಶಾಯ ಶ್ರೀ ಸತ್ತುಪಾಸಿಯೇ ನಮಃ ನಂದು ಕೃಪೆಯಾದ ಪ್ರಸಂಗ ಆ ವರ್ಷದ ಶ್ರೀಪಾದವಲ್ಲಭರ ಜಯಂತಿಯ ಆಚರಣೆಯು ಸಂಭ್ರಮದಿಂದ ನಡೆಯಿತು ಆ ದಿನವೇ ಕುರುಗಡ್ಡೆಯಿಂದ ಆಧ್ಯಾತ್ಮ ಚೈತನ್ಯ ಸ್ವಾಮೀಜಿಯವರು ದೊಡ್ಡೇರಿಗೆ ಮರಳಿದರು ಅವರನ್ನು ವಿಶೇಷವಾದ ಆಧಾರದಿಂದ ಸ್ವಾಗತಿಸುತ್ತಾ ಅಪ್ಪನವರು ಸಪ್ತಾಹ ಪಾರಾಯಣದ ಕುರಿತಾಗಿ ವಿಚಾರಿಸಿಕೊಂಡರು ನಂತರ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಸ್ವಾಮಿ ಅಮಿತಾನಂದ ಎಂಬ ನಾಮವನ್ನು ಕೊಟ್ಟು ಉಪದೇಶಿಸಿದರು ಆ ಸಂದರ್ಭದಲ್ಲಿ ಅಪ್ಪನವರ ಚರಣಗಳಿಗೆ ನಮಸ್ಕರಿಸುತ್ತಾ ಸ್ವಾಮೀಜಿಯವರು ಹೀಗೆಂದರು ಹಲವಾರು ವರ್ಷಗಳ ಹಿಂದೆ ನಾನೊಂದು ಸಂಕಲ್ಪವನ್ನು ಮಾಡಿದ್ದೆ ನನಗೆ ಸನ್ಯಾಸ ದೀಕ್ಷೆ ಕೊಡಿ ಎಂದು ನಾನು ಯಾರನ್ನೂ ಕೇಳುವುದಿಲ್ಲ ನಾನು ಅದಕ್ಕೆ ಅರ್ಹನಾಗಿದ್ದೀನೋ ಇಲ್ಲವೋ ಅದೂ ನನಗೆ ಗೊತ್ತಿಲ್ಲ ಭಗವಂತನೇ ನನ್ನ ಸದ್ಗುರುವಿನ ಮೂಲಕ ನನಗೆ ಸನ್ಯಾಸ ದೀಕ್ಷೆ ಕೊಡಬೇಕು ಎಂದು ಎನ್ನುತ್ತಾ ಕಣ್ಣಲ್ಲಿ ಕಂಬನಿ ತುಂಬಿಕೊಂಡು ಅಪ್ಪಾಜಿಯವರಿಗೆ ನಮಸ್ಕರಿಸಿದರು ನಿನಗೆ ಸನ್ಯಾಸ ದೀಕ್ಷೆ ಕೊಡಲಿಕ್ಕೆ ದತ್ತನೇ ಹೇಳಿದ್ದಾನೆ ಕಾವಿ ಬಟ್ಟೆ ಧರಿಸದು ಅಲಂಕಾರಕ್ಕಲ್ಲ ಆತ್ಮ ಸಾಕ್ಷಾತ್ಕಾರ ಪಡೆದವನಿಗೆ ಅದು ಶೋಭಿಸುತ್ತದೆ ಆ ಅನುಭವ ಪಡೆಯಕ್ಕೆ ಮುಂಚೆನೇ ಹಾಕಿಕೊಂಡ್ರೆ ಚಿಕ್ಕ ಹುಡುಗಿಗೆ ವಧುವಿನ ಅಲಂಕಾರ ಮಾಡಿ ಹಸೆಮಣೆ ಮೇಲೆ ಕೂರಿಸದಂಗಾಗುತ್ತೆ ನಿನಗೆ ಸನ್ಯಾಸ ಕೊಡ್ತಾ ಇರೋದು ನೀನು ನಿನ್ನ ಜೀವನವನ್ನು ಭಗವಂತನಿಗಾಗಿ ಅವನ ಸೇವೆಗಾಗಿ ಮುಡುಪಾಗಿಡಲಿ ಅಂತ ನೀನು ನಿರ್ಭಯವಾಗಿ ಇರಪ್ಪ ಎಂದು ನುಡಿದು ತಮ್ಮ ವರದ ಹಸ್ತವನ್ನೆತ್ತಿ ಆಶೀರ್ವದಿಸಿದರು ಸುತ್ತಲೂ ನೆರೆದಿದ್ದ ಹಿರಿಯ ಭಕ್ತ ಶಿಖಾಮಣಿಗಳೆಲ್ಲರೂ ಸ್ವಾಮೀಜಿಯವರಿಗೆ ಅಕ್ಷತೆಯನ್ನು ಹಾಕಿದರು ಪವಿತ್ರವಾದ ಔದುಂಬರ ಸನ್ನಿಧಿಯಲ್ಲಿ ಈ ಘಟನೆ ನಡೆಯಿತು ನಂತರ ಸ್ವಾಮೀಜಿಯವರು ಅಪ್ಪಾಜಿ ಅವರಿಂದ ಜಯಚರಾಚರ ರೂಪ ಚಿನ್ಮಯ ಎಂಬ ಶಂಕರಾಚಾರ್ಯ ವಿರಚಿತ ಶ್ಲೋಕದ ವಿವರಣೆಯನ್ನು ಕೇಳಬಯಸಿ ಪ್ರಾರ್ಥಿಸಿದರು ಅವರ ಕೋರಿಕೆಯನ್ನು ಮನ್ನಿಸಿ ಅಪ್ಪ ಹೇಳಿದರು ಜಯಚರಾಚರ ರೂಪಚಿನ್ಮಯ ಕಣ್ಣಿಗೆ ಕಾಣ್ತಾ ಇರುವ ನಡೆದಾಡುವ ನಿಂತಿರುವ ಮನುಷ್ಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಾದಿಯಾಗಿ ಈ ಸೃಷ್ಟಿಯಲ್ಲೇ ಎಲ್ಲ ಭೂಚರ ಜಲಚರ ಕೇಚರ ಜೀವಿಗಳು ನದಿ ವಾಯು ಅಗ್ನಿ ಗಿಡ ಮರಗಳು ಬೆಟ್ಟ ಗುಡ್ಡ ಸಮುದ್ರ ಎಲ್ಲನೂ ಪರಮಾತ್ಮ ಸ್ವರೂಪನೇ ಚಿನ್ಮಯ ರೂಪನೇ ಅವನೇ ತುಂಬಿಬಿಟ್ಟಿದ್ದಾನೆ ಎಲ್ಲ ಕಡೆ ಎಲ್ಲವೂ ಅರಿವಿನಮಯವಾಗಿದೆ ಆ ದಿವ್ಯ ಸ್ವರೂಪನಿಗೆ ಜಯವಾಗಲಿ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಜಯಪರಾತ್ಪರ ಶಿವನಿರಾಮಯ ಮಹತ್ತಾದವೆಲ್ಲವುಗಳಿಗಿಂತಲೂ ಉದಾತ್ತನೂ ಇಂದ್ರಿಯಗಳಿಗೆ ನಿಲುಕುವ ಎಲ್ಲಾ ವ್ಯಕ್ತವಾದವುಗಳಿಗೆ ಕಾರಣನಾಗಿರೋದು ಅವ್ಯಕ್ತ ಅದು ಇಂದ್ರಿಯಗಳಿಗೆ ಗೋಚರವಾಗದಿಲ್ಲ ಅವನು ಸೂಕ್ಷ್ಮಾತಿಸೂಕ್ಷ್ಮ ಅದು ವ್ಯಕ್ತ ಅವ್ಯಕ್ತಗಳೆರಡನ್ನೂ ಮೀರಿದ ಕಾರಣೀಭೂತನೇ ಪರಾತ್ಪರ ಪರಮಾತ್ಮ ಅವನೇ ಮಂಗಳ ಸ್ವರೂಪನಾದ ಶಿವ ಅವನು ಯಾವುದೇ ವಿಕಾರಗಳಿಲ್ಲದಂಥವನು ಅವಯವರಹಿತನು ಸರ್ವ ವ್ಯಾಪಕನು ನಿರ್ವಿಕಾರಿಯು ಅವನು ಕಣ್ಣಿಲ್ಲದೆ ನೋಡ್ತಾನೆ ಕಾಲಿಲ್ಲದೆ ನಡೀತಾನೆ ಕಿವಿಗಳಿಲ್ಲದೆ ಕೇಳಿಸ್ಕೊಂತಾನೆ ಇಡೀ ವಿಶ್ವದ ಎಲ್ಲ ಕಡೆಗೂ ಅವನು ಎಲ್ಲೂ ಬಿಡದಂಗೆ ಹೆಣೆದುಕೊಂಡು ಬಿಟ್ಟಿದ್ದಾನೆ ಅವನು ಶುದ್ಧನು ಪೂರ್ಣನು ಅಮೋಘವಾದವನು ಅವನಿಗೆ ಜಯವಾಗಲಿ ಅಂತ ಶಂಕರಾಚಾರ್ಯರು ಹೇಳುತ್ತಾರೆ ಜಯ ಜಗಜ್ಜನ್ಮ ಸ್ಥಿತಿಧ್ವಂಸ ಕ್ರಿಯಾನಿಲಯ ಸರ್ವ ವ್ಯಾಪಕನಾದ ನಾಶರಹಿತನಾದ ಪರಮಾತ್ಮನೇ ಸಾಕ್ಷಿಯಾಗಿ ನಿಂತು ಈ ಚರಾಚರ ಸೃಷ್ಟಿಯನ್ನು ಪ್ರಾರಬ್ಧಕ್ಕನುಸಾರವಾಗಿ ಮಾಯೆಯಿಂದ ರಚಿಸಿದ್ದಾನೆ ಸೃಷ್ಟಿಯನ್ನು ರಕ್ಷಣೆ ಮಾಡ್ತಾ ಇರೋದೂ ಅವನೇ ಇದನ್ನು ತನ್ನಲ್ಲೇ ಲಯಗೊಳಿಸಿಕೊಳ್ತಕ್ಕಂಥವನೂ ಅವನೇ ಮೂರು ಕ್ರಿಯೆಗಳಿಗೂ ಅವನೇ ಆಶ್ರಯದಾತನಾಗಿದ್ದಾನೆ ಸಮಸ್ತ ಚಟುವಟಿಕೆಗಳು ನಡೆಯದಿಕ್ಕೂ ಅವನು ನಿಲಯನಾಗಿದ್ದಾನೆ ಅಂದರೆ ಆಶ್ರಯ ಕೊಡುತ್ತಾನೆ ಆದರೂ ನಿರ್ಲಿಪ್ತನಾಗಿ ಇರುವಂಥ ಪರಮಾತ್ಮನೇ ನಿನಗೆ ಜಯವಾಗಲಿ ಜಯ ನಿರಘ ನಿರ್ಮಾಯ ನಿಷ್ಕ್ರಿಯ ಈ ಸೃಷ್ಟಿಯ ಸಕಲ ಚಟುವಟಿಕೆಗಳು ಪರಮಾತ್ಮನಿಂದಲೇ ಆಗುತ್ತಿದ್ದರೂ ಅವನು ಪಾಪರಹಿತನು ಶರೀರವನ್ನು ಹೊಂದಿರೋ ಜೀವಿಯು ಪಾಪ ಕಾರ್ಯಗಳನ್ನು ಮಾಡುವುದು ಅವನಲ್ಲಿರೋ ಅವಿದ್ಯೆ ಕಾಮ ಕ್ರೋಧಾದಿಗಳ ದೆಸೆಯಿಂದ ಹಾಗೆಯೇ ಪುಣ್ಯ ಕಾರ್ಯಗಳನ್ನು ಮಾಡುವುದು ಸಾತ್ವಿಕ ಪ್ರವೃತ್ತಿಯಿಂದಾಗಿ ಅವುಗಳ ಫಲವನ್ನು ಬೇರೆ ಬೇರೆ ಜನ್ಮಗಳಲ್ಲಿ ಅನುಭವಿಸುತ್ತಾನೆ ಆದರೆ ಆ ಎಲ್ಲ ಜೀವಿಗಳಿಗೆ ಆಶ್ರಯದಾತನಾಗಿರೋ ಪರಮಾತ್ಮನು ಮಾತ್ರ ಆಶಾರಹಿತನು ಕ್ರೋಧರಹಿತನು ಸರ್ವಜ್ಞನು ಕ್ರಿಯಾರಹಿತನು ಮತ್ತು ನಿತ್ಯ ತೃಪ್ತನು ಅವನಿಗೆ ಅಂತಃಕರಣವಿಲ್ಲ ಮನಸ್ಸಿಲ್ಲ ಅವನು ಪಾಪ ಪುಣ್ಯ ಕಾರ್ಯಗಳನ್ನು ಮಾಡೋ ಸಂಭವಾನೇ ಇಲ್ಲ ಜೀವಿಗಳನ್ನು ಗೋಳಾಡಿಸೋ ಮಾಯೆ ನಾಮರೂಪದ ಜಗತ್ತಿನ ವಿಕಾರ ಅವನಿಗಿಲ್ಲವೇ ಇಲ್ಲ ನಮ್ಮ ತಪ್ಪು ತಿಳುವಳಿಕೆಗಳಿಂದ ನಾಮರೂಪಾದಿಗಳು ಇವೆಯೇ ಹೊರತು ಜ್ಞಾನಿಗೆ ಮಾತ್ರ ಎಲ್ಲ ಕಡೆಯೂ ಪರಮಾತ್ಮನ ಇರುವಿಕೇನೇ ಗೋಚರವಾಗುತ್ತೆ ಅಂಥವನೂ ಒಬ್ಬನೇ ಆದವನು ಅವಯವರಹಿತನೂ ಅವಿನಾಶಿಯೂ ನಿಷ್ಕ್ರಿಯನೂ ಆದ ಪರಮಾತ್ಮನಿಗೆ ಜಯವಾಗಲಿ ಜಯಕಲಾಮಯ ನಿತ್ಯ ಸುಖಮಯ ಭಗವಂತ ಎಂಥ ಕಲಾಮಯ ಅದ್ಭುತವಾದ ಸುಂದರವಾದ ಆನಂದದಾಯಕವಾದ ಆರೋಗ್ಯದಾಯಕವಾದ ಸಕಲ ಖನಿಜಗಳ ನಿಧಿಯಾದ ಸೃಷ್ಟಿಯನ್ನು ಸೃಜಿಸಿದ್ದಾನೆ ಕೋಟ್ಯಾಂತರ ಬಗೆಯ ಸಸ್ಯ ಪ್ರಾಣಿ ಜೀವ ವೈವಿಧ್ಯತೆಯನ್ನು ನೋಡಿ ಆ ಹೂವುಗಳಲ್ಲಿ ಹಣ್ಣುಗಳಲ್ಲಿ ಅವುಗಳ ರೂಪ ಗುಣ ರಸಾದಿಗಳಲ್ಲಿ ಇಂಥ ವೈವಿಧ್ಯತೆ ಆ ಸಮುದ್ರದ ಅಗಾಧತೆ ಒಂದೇ ಸಾಕು ಅದೇ ಒಂದು ಅದ್ಭುತ ಸಾಗರದ ಅಲೆಗಳನ್ನೇ ನೋಡ್ತಾ ಇರ್ರಿ ಸಾಕು ಧ್ಯಾನ ಸ್ಥಿತಿನೇ ಏರ್ಪಡುತ್ತೆ ಪ್ರಕೃತಿಯಲ್ಲಿ ರಮಣೀಯತೆ ಇದೆ ವೈವಿಧ್ಯತೆ ಇದೆ ಆಶ್ರಯ ತತ್ವ ಇದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಜೀವನ ಕ್ರಮ ವಿಶೇಷ ಇದೆ ಭೂಮಿಯ ಮೇಲೆ ನೀರಿದೆ ಆವಿಯಾಗಿ ಮೋಡವಾಗುತ್ತೆ ಅದೇ ಮಳೆಯಾಗಿ ಭೂಮಿಗೆ ಬೀಳುತ್ತೆ ಇದೆಂಥ ವ್ಯವಸ್ಥೆ ನೋಡಿ ಗುಡುಗು ಮಿಂಚು ಸಿಡಿಲ್ಗಳನ್ನು ನೋಡಿ ಅದಂಥದ್ದು ಅವನ ಕಲೆ ಭೂಮಿಗೆ ಮಳೆಯಾಗಿ ಬಂದ ಅದೇ ನೀರು ಭೋರ್ಗರೆದು ಸಾಗಿ ಕೆರೆ ನದಿ ಜಲಪಾತವಾಗುತ್ತೆ ವಿವಿಧ ದೃಶ್ಯಾದಿಗಳನ್ನು ನಿರ್ಮಿಸುತ್ತೆ ಜೀವರಾಶಿಗಳನ್ನು ತಣಿಸುತ್ತೆ ಜನಜೀವನಕ್ಕೆ ಹಸಿರಾಗುತ್ತೆ ಉಸಿರಾಗುತ್ತೆ ಅಪಾರವಾದ ಸಮುದ್ರವನ್ನು ಸೇರುತ್ತೆ ಎಷ್ಟೇ ನದಿಗಳ ಸಿಹಿ ನೀರು ಸೇರಿದ್ರೂ ಸಮುದ್ರದ ನೀರು ಹೇಗೆ ಉಪ್ಪಾಗಿಯೇ ಇರುತ್ತೆ ನೋಡಿ ಸೂರ್ಯನ ಬಿಸಿಲು ಚಂದ್ರನ ಶೀತಲತೆ ಉರಿವ ಅಗ್ನಿ ಕಾಡ್ಗಿಚ್ಚಿನ ಜ್ವಾಲೆ ಎಲ್ಲವೂ ಅವನದೇ ಲೀಲೆ ಕೆಲವೆಡೆ ಇದೆ ಕೆಲವು ಕಡೆ ರುದ್ರ ಪ್ರತಾಪ ಮೆರೆಯುತ್ತೆ ಕಾಲಗಳು ವಿವಿಧ ಬಗೆಯಲ್ಲಿ ಸೃಷ್ಟಿಗೆ ಸಹಕರಿಸಿದರೆ ಸಸ್ಯ ಸಂಕುಲ ಇತರೆ ಜೀವಿಗೆ ಆಸರೆಯಾಗಿದ್ದಾವೆ ಆ ಪ್ರಾಣಿಗಳು ಮತ್ತೊಂದು ಜೀವಿಗೆ ಆಹಾರವಾಗ್ತವೆ ಕ್ರಿಮಿಗಳು ಎಲ್ಲ ಜೀವಿಗಳನ್ನೂ ಆಹಾರವಾಗಿ ತಿಂದು ಬಿಡ್ತವೆ ಗಾಳಿ ತಂಗಾಳಿಯಾಗಿ ಬಿರುಗಾಳಿಯಾಗಿ ಸುಂಟರಗಾಳಿಯಾಗಿ ಚಂಡಮಾರುತವಾಗಿ ಪ್ರಕಟವಾಗುತ್ತೆ ಆಕಾಶ ಒಂದು ಅದ್ಭುತ ಅದೆಂಥ ವಿಸ್ತಾರ ವ್ಯಾಪಕ ಅಪರಿಮಿತವಾದದ್ದು ಅದು ಸಮಸ್ತ ಸೃಷ್ಟಿಗೆ ಅವಕಾಶ ನೀಡಿದೆ ಮತ್ತೆ ಅದರ ಹೊರಗೂ ನಿರ್ಲಿಪ್ತವಾಗಿದೆ ಭಗವಂತನ ವಿಭೂತಿನೇ ಹಿಂಗಪ್ಪ ಅವನು ಮೇಲೆ ಕೆಳಗೆ ಒಳಗೆ ಹೊರಗೆ ಹಿಂದೆ ಮುಂದೆ ಎಲ್ಲ ಕಡೆ ವಿಶಾಲವಾಗಿ ಸಪ್ತ ಸಾಗರ ಸಪ್ತ ಲೋಕಗಳನ್ನು ಒಳಗೊಂಡು ಅವನ್ನು ಮೀರಿದ ಬ್ರಹ್ಮಾಂಡದೊಡೆಯನಾಗಿ ಅಣು ಅಣುವಿನಲ್ಲೂ ಇದ್ದರೂ ಯಾವುದಕ್ಕೂ ಅಂಟದೆ ನಿರ್ಲಿಪ್ತನಾಗಿದ್ದಾನೆ ಇಷ್ಟೆಲ್ಲ ಕ್ರಿಯೆಗಳನ್ನು ನಡೆಸುತ್ತಿದ್ದರೂ ಅದಕ್ಕೆ ಅತೀತನಾಗಿ ಸುಖಮಯನಾಗಿದ್ದಾನೆ ಅವನಲ್ಲಿ ದುಃಖದ ಲವಲೇಶವೂ ಇಲ್ಲ ಎಲ್ಲ ಕಾಲದಲ್ಲೂ ಅವನು ಒಂದೇ ಸಮನಾಗಿರುತ್ತಾನೆ ಅಣುವಿನಷ್ಟು ಏರುಪೇರಾಗದೆ ಇರುವ ಸತ್ ಚಿತ್ ಸುಖರೂಪ ಪರಬ್ರಹ್ಮನಿಗೆ ಜಯವಾಗಲಿ ಜಯತು ವಿಸ್ತೃತ ಭೂತ ಭೌತಿಕ ಮಯಮಹಾ ಕಾರ್ಯ ಪರಮಾತ್ಮನ ಅದ್ಭುತ ಸೃಷ್ಟಿಯನ್ನು ನೋಡಿ ಆನಂದಿಸಿ ಅನುಭವಿಸಿ ಆಶ್ಚರ್ಯಪಡಬೇಕು ಆಗ ಅಲ್ಪವಾದ ನಾನು ನನ್ನದು ಅನ್ನೋ ಅಹಂಕಾರ ಕಡಿಮೆ ಆಗುತ್ತೆ ಸ್ಥೂಲ ಸೃಷ್ಟಿಯೇ ಎಷ್ಟೋ ವಿಸ್ತಾರವಾಗಿರುವಾಗ ಇನ್ನು ಪ್ರಾಣಿ ಪಕ್ಷಾದಿಗಳ ಶರೀರ ರಚನೆ ಉಸಿರಾಟ ಪ್ರಾಣಶಕ್ತಿ ಬುದ್ಧಿಶಕ್ತಿಯ ಬಳಕೆ ಅದು ಮತ್ತೂ ಅದ್ಭುತವಾದದ್ದು ಭಗವಂತನ ಆಟವನ್ನು ಮಹಿಮೆಯನ್ನು ಆನಂದಿಸಕೆ ಎಲ್ಲರಿಂದಲೂ ಆಗದಿಲ್ಲ ಒಳಗಣ್ಣು ತೆರೆದಾಗ ಎಲ್ಲ ಕಡೆ ಭಗವಂತನ ಇರುವಿಕೆ ಅವನ ಕ್ರಿಯೆ ಎದ್ದು ಕಾಣುತ್ತೆ ಹಿಂದೆ ಆಗಿ ಹೋಗಿದ್ದು ಈಗ ಇರದು ಮುಂದೆ ಆಗೋದು ಪಂಚಭೂತಗಳು ಜೀವಿಗಳು ಇರೋ ಜಗತ್ತಿನಲ್ಲಿ ಯಾವುದಕ್ಕೂ ಅಳುಕದೆ ಎಲ್ಲವನ್ನೂ ಸಮಾನವಾಗಿ ಕಾಣೋನು ಪರಮಾತ್ಮ ಇಲ್ಲಿವರೆಗೂ ಬ್ರಹ್ಮಾಂಡದಲ್ಲಿ ನಡೆದಿರೋ ಅದ್ಭುತ ಕಲಾಪಗಳೆಲ್ಲ ಅವನಿಂದಲೇ ನಡೆದಿರೋದು ಈಗ ಆಗ್ತಾ ಇರೋದು ಮುಂದೆ ಆಗೋದು ಎಲ್ಲ ಭಗವಂತನಿಂದಲೇ ಆ ಮಹಾ ಮಹಿಮ ಪರಬ್ರಹ್ಮನಿಗೆ ಜಯವಾಗಲಿ ಬ್ರಹ್ಮಾಂಡಗಳ ವ್ಯಾಪಾರವನ್ನು ನಡೆಸುತ್ತಾ ಅದನ್ನು ವೀಕ್ಷಿಸುತ್ತಾ ಇರೋ ನಿಷ್ಕ್ರಿಯ ನಿಶ್ಚಿಂತ ಅಗಣಿತ ಅಪಾರ ಪರಬ್ರಹ್ಮನಿಗೆ ಜಯವಾಗಲಿ ಜಯವಾಗಲಿ ಸದ್ಗುರುವಿನ ದಿವ್ಯ ವಾಣಿಯನ್ನು ಆಲಿಸಿದ ಸ್ವಾಮೀಜಿಯವರು ಮತ್ತು ಇತರ ಭಕ್ತರು ಪರಮ ಭಾವದಲ್ಲಿ ತನ್ಮಯರಾದರು ಸ್ವಾಮೀಜಿ ನಂತರ ಹೀಗೆಂದರು ಎರಡು ದಾರಿಗಳು ಅಪ್ಪಾಜಿ ನಿಮ್ಮ ವಾಕ್ಯಗಳಿಂದ ನನ್ನಲ್ಲಿನ ಅಜ್ಞಾನವು ತನಗೆ ತಾನೇ ಕರಗತೊಡಗಿದೆ ಅಂತರಂಗವು ಪರಿಶುದ್ಧವಾಗುತ್ತಿದೆ ಎನ್ನಿಸುತ್ತದೆ ಭಗವಂತನೇ ಬೇಕು ಎನ್ನುವವರು ವ್ಯರ್ಥವಾಗಿ ಕಾಲ ಕಳೆಯದೆ ನಿಮ್ಮನ್ನು ಆಶ್ರಯಿಸಬೇಕು ಅದುವೇ ಜೀವನ ಸಾರ್ಥಕತೆಯ ಕಲೆ ಮನುಷ್ಯನ ಎದುರಿಗೆ ಸದಾಕಾಲ ಎರಡು ದಾರಿಗಳು ಇರುತ್ತವೆ ಒಂದು ಪ್ರಪಂಚ ಮತ್ತೊಂದು ಪರಮಾತ್ಮ ಇದೆರಡೂ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ದಾರಿಗಳು ಪ್ರಪಂಚವನ್ನು ಆಯ್ಕೆ ಮಾಡಿಕೊಂಡು ಆ ದಾರಿನಲ್ಲಿ ಮುಂದುವರಿದರೆ ಪರಮಾತ್ಮನಿಂದ ದೂರ ಆಗುತ್ತೀವಿ ಪರಮಾತ್ಮನೇ ಗುರಿ ಎಂದು ನಿರ್ಧರಿಸಿ ಸದ್ಗುರುವನ್ನು ಆಶ್ರಯಿಸಿ ಆ ದಾರಿಯಲ್ಲಿ ಸಾಗಿದರೆ ಪ್ರಪಂಚ ತನಗೆ ತಾನೇ ದೂರವಾಗತೊಡಗುತ್ತದೆ ಇದ್ದೂ ಇಲ್ಲದಂತಿರುತ್ತದೆ ಸೂರ್ಯ ಪ್ರಕಾಶವು ಹೆಚ್ಚಿದಂತೆಲ್ಲ ಮುಸುಕಿದ ಮಂಜು ಮಾಯವಾಗುವ ಹಾಗೆ ನಿಮ್ಮ ಕೃಪೆಯಿಂದ ಅಜ್ಞಾನವು ತನಗೆ ತಾನೇ ಕರಗಿಬಿಡುತ್ತದೆ ಇದೇ ಸರಳವಾದ ಸುಲಭವಾದ ಮಾರ್ಗ ಅಪ್ಪಾಜಿ ನಿಮ್ಮ ಕೃಪೆಯನ್ನು ನಾನೇನೋ ಪಡೆದೆ ಇದೇ ಕೃಪೆಯನ್ನು ನೀವು ನನ್ನ ಶಿಷ್ಯನಾದ ಸ್ವಿಟ್ಜರ್ಲೆಂಡಿನ ರೋಮನ್ಗೂ ಮಾಡಬೇಕಪ್ಪಾಜಿ ನನಗೆ ವಿದೇಶಗಳಲ್ಲಿ ಸಾವಿರಾರು ಶಿಷ್ಯರಿದ್ದಾರೆ ಅವರಲ್ಲಿ ಸಾಕಷ್ಟು ಜನರು ನಿಜವಾಗಿಯೂ ಭಗವಂತನಲ್ಲಿ ನಂಬಿಕೆ ಇರಿಸಿ ಕೈಲಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಕರೆಸಿಕೊಳ್ಳಿರಿ ಅಪ್ಪ ಅವರೆಲ್ಲ ಉದ್ಧಾರ ಆಗಬೇಕು ಅಂದರು ಅಪ್ಪಾಜಿಯವರು ಸ್ವಾಮೀಜಿಯವರ ಮಾತಿಗೆ ಪ್ರತಿಕ್ರಿಯಿಸುತ್ತಾ ನೋಡಪ್ಪ ಯಾರ ಹೃದಯದಲ್ಲಿ ಭಗವಂತನೇ ಬೇಕೆಂಬ ಹಂಬಲವು ಉದಯವಾಗುತ್ತೋ ಅವನನ್ನು ಭಗವಂತನೇ ಗುರುವಿನ ಕಳಿಸ್ತಾನೆ ಹಂಬಲವು ತೀವ್ರವಾಗಿದ್ದರೆ ಸದ್ಗುರುವಿನ ರೂಪದಲ್ಲಿ ತಾನೇ ಭಕ್ತರ ಹತ್ತಿರಕ್ಕೆ ಓಡಿ ಹೋಗಿಬಿಡ್ತಾನೆ ಗುರುವಿಗೂ ತುಂಬ ಕಾತುರ ಇರುತ್ತಪ್ಪ ಯಾರ್ಯಾರು ಈ ದಾರಿಗೆ ಬರ್ತಾರೋ ಅವರನ್ನೆಲ್ಲ ಎಂದಿಗೆ ದಡ ಸೇರಿಸಿಬಿಟ್ಟೇನೋ ಅನ್ನಂಗೆ ಅವನಿಗೆ ಈ ಭವಸಾಗರವನ್ನು ದಾಟಲಿಕ್ಕೆ ಗುರು ಸೇವೆ ಸ್ಮರಣೆ ಅನ್ನೋದು ಸಾಧನೆ ಈಜು ಕಲಿಸೋದಿಕ್ಕೆ ಗುರು ಕೆರೆ ಹತ್ತಿರ ನಿಂತು ಕಾಯ್ತಾ ಇದ್ದಾನೆ ಯಾರ್ಯಾರು ನೀರಿಗಿಳಿದು ಈಜು ಕಲಿತೀನಿ ಅಂತಾರೋ ಅವರಿಗೆಲ್ಲ ಈಜು ಕಲಿಸ್ತಾನೆ ಸುಮ್ಮನೆ ದಡ್ದಾಗೆ ಅಲ್ಲಿ ಇಲ್ಲಿ ನೋಡಿಕೊಂಡು ಅಡ್ಡಾಡೋರಿಗೆ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟುಬಿಡ್ತಾನೆ ಇನ್ನು ನೀರ್ಗಿಳ್ದವರು ಹೆಂಗಿರ್ತಾರೆ ಅಂದರೆ ಕೈಕಾಲು ಬಡಿಯೋದಿಲ್ಲಪ್ಪ ಎಲ್ಲ ನೀನೇ ನೋಡ್ಕೊಳಪ್ಪ ಅಂತಾರೆ ಯಾರಿಗೆ ಆಸಕ್ತಿ ಇರುತ್ತೋ ನಾನು ಪಾರಾಗಬೇಕು ಅನ್ನೋ ಕಾತುರತೆ ಇರುತ್ತೋ ಅವರು ಸರ್ನೆ ಕಲಿತಾರೆ ತಮ್ಮ ಪಾಡಿಗೆ ತಾವು ನೀರಿನಗೆ ಮೀನುಗಳು ಈಜೋ ಹಾಗೆ ಈಜಿ ದಡ ಸೇರಿಬಿಡ್ತಾರೆ ತಾನು ಭವದಿಂದ ಪಾರಾಗಬೇಕು ಅನ್ನೋ ಆಸಕ್ತಿನೇ ಇಲ್ಲದಿರೋನು ಕೆರೆ ಹತ್ರಕ್ಕೆ ಬರದಿಲ್ಲ ಬಂದರೂ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾನೆ ನೀರಿಂತಕ್ಕೇ ಬರೋದಿಲ್ಲ ಬಂದು ನೀರಿಗಿಳಿದ್ರೂ ಗುರು ಹೇಳ್ದಂಗೆ ಕೇಳಿಕೊಂಡು ಈಜುದನ್ನು ಕಲಿಯೋದಿಲ್ಲ ವ್ಯರ್ಥವಾಗಿ ಹೋಗ್ತಾರೆ ನೀನು ಚಿಂತೆ ಮಾಡಬೇಡಪ್ಪ ಭಗವಂತ ಯಾರ್ಯಾರನ್ನು ಕರೆಸಿಕೊಳ್ತಾನೋ ಅವರು ಬಂದೇ ಬರ್ತಾರೆ ಅವನೇ ಸೆಳ್ಕೊಂತಾನೆ ಈ ಶ್ರೀ ಕ್ಷೇತ್ರಕ್ಕೆ ಕಾಲಿಡೋರೆಲ್ಲರನ್ನೂ ಆ ಭಗವಂತನೇ ಕಳಿಸಿಕೊಟ್ಟಿರ್ತಾನೆ ರೋಮನ್ಗೆ ಬರಲಿಕ್ಕೆ ಹೇಳಪ್ಪ ಆತ ಇಲ್ಲೇ ಇರಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯಾದ ರೋಮನ್ ಸದ್ಗುರುವಿನ ಆದೇಶವು ದೊರೆತ ಒಂದು ವರ್ಷದ ಬಳಿಕ ಎರಡು ಸಾವಿರದ ಐದನೇ ಇಸುವಿಯ ಶ್ರೀ ಗುರುಪೂರ್ಣಿಮೆಯ ಪುಣ್ಯ ದಿನದಂದು ಸ್ವಿಟ್ಜರ್ಲೆಂಡಿನ ಬರ್ನ್ ಎಂಬ ಊರಿನಿಂದ ರೋಮನ್ ರವರು ಆಶ್ರಮಕ್ಕೆ ಆಗಮಿಸಿದರು ಅಪ್ಪನವರು ಅತ್ಯಂತ ಪ್ರೇಮ ಪೂರಿತ ನಗುವಿನೊಂದಿಗೆ ಅವರಿಗೆ ಬಿಲ್ವಪತ್ರೆಯ ಹಾರ ಹಾಕಿ ಆಶೀರ್ವದಿಸುತ್ತಾ ಸ್ವೀಕರಿಸಿದರು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದು ನಾಮಕರಣ ಮಾಡಿದರು ವಿದೇಶಿ ವ್ಯಕ್ತಿಯೊಬ್ಬರು ಇಲ್ಲಿನ ವಿಭಿನ್ನವಾದ ಆಹಾರ ಪದ್ಧತಿ ಸಂಸ್ಕೃತಿ ಮತ್ತು ಗುರುಕುಲ ಪದ್ಧತಿಗೆ ಮುಖ್ಯವಾಗಿ ಇಲ್ಲಿನ ಹೆಚ್ಚಿನ ಉಷ್ಣತೆಯ ಹವಾಮಾನಕ್ಕೆ ಹೇಗೆ ಉಗ್ಗಿಕೊಳ್ಳುತ್ತಾರೋ ಆ ದೇಶದ ಐಷಾರಾಮಿ ಜೀವನ ಪದ್ಧತಿಯನ್ನು ಕಂಡವರು ಇಲ್ಲಿ ಇರುತ್ತಾರಾ ಎಂಬ ಸಂಶಯವು ಮೂಡಿತ್ತು ನನ್ನಲ್ಲಿ ಆದರೆ ಸರಳ ಸ್ವಭಾವದ ಕೃತಕತೆ ಇಲ್ಲದ ಸ್ವಾಮೀಜಿಯವರು ಶ್ರೀ ಗುರುವಿನ ಆಶ್ರಯದಲ್ಲಿ ಬಹುಬೇಗ ಹೊಂದಿಕೊಂಡು ಬಿಟ್ಟರು ಸದ್ಗುರುವಿನ ಕೃಪೆಯನ್ನು ಪಡೆದ ಸ್ವಾಮೀಜಿ ಒಂದು ದಿನ ನಾನು ಶಶಿಕಲಮ್ಮನವರು ಆಶ್ರಮಕ್ಕೆ ಮಧ್ಯಾಹ್ನದ ವೇಳೆಯಲ್ಲಿ ಬಂದೆವು ದತ್ತಾತ್ರೇಯರಿಗೆ ನಮಸ್ಕರಿಸಿ ಶ್ರೀಪಾದ ಶ್ರೀವಲ್ಲಭರಾಯರ ದಿವ್ಯ ದರ್ಶನದಿಂದ ಆನಂದಿತರಾಗಿ ಧ್ಯಾನಮಂದಿರದಲ್ಲಿ ಕುಳಿತೆವು ಅಪ್ಪಾಜಿಯವರ ಸ್ಮರಣೆ ಮಾಡುತ್ತಾ ಕುಳಿತೆವು ಹಿಂದಿನ ದಿನ ಅಪ್ಪನವರು ಕನಸಿನಲ್ಲಿ ಕರುಣಿಸಿದ್ದ ದಿವ್ಯ ದರ್ಶನದ ಕುರಿತು ಚಿಂತನೆ ಮಾಡತೊಡಗಿದೆ ಕನಸಿನಲ್ಲಿ ನನ್ನ ಶರೀರವು ಪದರ ಪದರವಾಗಿ ತೆರೆದುಕೊಳ್ಳಲಾರಂಭಿಸಿತು ಹೀಗೆ ಹನ್ನೆರಡು ಪದರಗಳು ತೆರೆದುಕೊಂಡ ಮೇಲೆ ಒಳಗೆ ಅಪ್ಪನವರು ದರ್ಶನ ನೀಡಿ ವರದ ಹಸ್ತವನ್ನು ತೋರಿ ಹರಸಿದರು ಇದೆಂಥ ವಿಶೇಷ ಅನುಭವ ಎನ್ನಿಸಿತು ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಬರುವ ವಿವರಣೆಯನ್ನು ಓದಿದ್ದೆ ಆ ಅನುಭವವನ್ನು ಅಪ್ಪ ಕರುಣಿಸಿಬಿಟ್ಟರು ಮನುಷ್ಯರ ಶರೀರದಲ್ಲಿ ಹನ್ನೆರಡು ಪದರಗಳಿದ್ದು ಅವುಗಳ ಒಳಗೆ ಅಂತರಾತ್ಮನು ನೆಲೆಸಿರುತ್ತಾನೆ ಆದರೆ ಜ್ಞಾನಿಯ ಸ್ಥೂಲ ಶರೀರವು ದಿವ್ಯ ಸ್ಪಂದನಪೂರಿತ ಸ್ಥೂಲ ಶರೀರವಾಗಿದ್ದು ಅವರು ಹನ್ನೆರಡು ಭೇದಗಳಿಂದ ಕೂಡಿದ ಶರೀರಕ್ಕೆ ಅತೀತವಾದವರು ಆದ್ದರಿಂದಲೇ ಅಪ್ಪನವರ ಬಳಿ ಇದ್ದಾಗ ಮನವು ತನಗೆ ತಾನೇ ನಿರ್ಮಲತೆಯನ್ನು ಹೊಂದಿ ಪ್ರಶಾಂತ ಭಾವದಲ್ಲಿ ನೆಲೆಸುತ್ತದೆ ಕೋರಿಕೆಗಳು ಅರಿವಿಗೇ ಬಾರದಂತೆ ಲಯವಾಗಿ ಬಿಡುತ್ತವೆ ಮನೆಯಲ್ಲಿದ್ದಾಗ ಅಪ್ಪನವರನ್ನು ಕೇಳಬೇಕೆಂದು ಅಂದುಕೊಳ್ಳುವ ವಿಚಾರವು ಅವರನ್ನು ನೋಡಿದಾಗ ನೆನಪಿಗೇ ಬರುವುದಿಲ್ಲ ಹೃದಯವಲ್ಲಭನಾಗಿ ಪ್ರಾಣಕಾಂತನಾಗಿ ಹೃದಯ ಸಿಂಹಾಸನದಲ್ಲಿ ಬಿಡುತ್ತಾರೆ ಅಪರಿಮಿತವಾದ ಸಂತೃಪ್ತಿಯ ಭಾವನೆಯ ಅಲೆಗಳು ಮನದ ತುಂಬ ಆವರಿಸಿ ಶಾಂತಿ ಉಂಟಾಗುತ್ತದೆ ಸದ್ಗುರುವು ಏನೂ ಹೇಳದೆ ಏನೂ ಕೇಳದೆ ನಮಗೆ ಅಗತ್ಯವಾಗಿ ಬೇಕಾಗುವ ಮನಃಶಾಂತಿಯನ್ನು ನೀಡುವ ಕೃಪೆ ಮಾಡುತ್ತಾನೆ ಅಪ್ಪಾಜಿಯವರ ಸಂಘವನ್ನು ದರ್ಶನ ಭಾಗ್ಯವನ್ನು ಪಡೆದ ನಾನೆಷ್ಟು ಧನ್ಯಳು ಹೀಗೆ ನನ್ನ ವಿಚಾರಲಹರಿ ಮುಂದುವರಿಯಿತು ಠಣ್ ಎಂಬ ಶಬ್ದ ಕೇಳಿಬಂದು ಅಪ್ರಯತ್ನವಾಗಿ ಕಣ್ತೆರೆದೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ನೀರಿನ ಬಕೆಟ್ಟನ್ನು ಕೆಳಗಿಟ್ಟು ಪೀಠವನ್ನು ಹತ್ತಿ ಸ್ವಚ್ಛಗೊಳಿಸಲಾರಂಭಿಸಿದರು ನಾನು ಇನ್ನೇನು ಕಣ್ಣು ಮುಚ್ಚಿಕೊಳ್ಳುವಷ್ಟರಲ್ಲಿ ರೋಮಾಂಚನವಾಗುವಂತಹ ದೃಶ್ಯ ಕಂಡಿತು ಸ್ವಾಮೀಜಿಯವರು ಅವರ ಪಾಡಿಗೆ ಅವರು ಸ್ವಚ್ಛ ಮಾಡುವುದೋ ಪಾದುಕೆಗೆ ಅಭಿಷೇಕ ಮಾಡುವುದೋ ಮಾಡುತ್ತಿದ್ದರು ನೋಡು ನೋಡುತ್ತಿದ್ದಂತೆಯೇ ಪಕ್ಕದಲ್ಲಿದ್ದ ಅಪ್ಪನವರ ಭಾವಚಿತ್ರದಿಂದ ಅವರ ಕೈ ಹೊರಗೆ ಬಂದಿತು ಬಂದು ಸ್ವಾಮೀಜಿಯವರನ್ನು ಆಶೀರ್ವದಿಸಿ ಒಳಗೆ ಹೋಗಿ ಮೊದಲಿನಂತೆಯೇ ಭಾವಚಿತ್ರವಾಯಿತು ಬೆರಗುಗಣ್ಣಿನಿಂದ ಈ ವಿಚಿತ್ರವನ್ನೇ ನೋಡುತ್ತಿದ್ದ ನನಗೆ ಅಪ್ಪನವರು ಧ್ಯಾನಮಂದಿರದಲ್ಲಿ ಪ್ರತ್ಯಕ್ಷವಾಗಿ ಇರುವರಲ್ಲ ಎನ್ನಿಸಿ ಭಯಾಶ್ಚರ್ಯ ಉಂಟಾದವು ಮತ್ತೆ ಕಣ್ಮುಚ್ಚಿಕೊಂಡು ಅಪ್ಪನವರ ನಾಮ ಸ್ಮರಿಸುತ್ತಾ ಕುಳಿತೆ ಕೆಲ ಹೊತ್ತಿನ ಬಳಿಕ ಎದ್ದು ಹೊರಬಂದೆ ಶಶಿಕಲಮ್ಮನವರು ಹೊರಬಂದರು ಮಲ್ಲಿಕಾರ್ಜುನ ಸ್ವಾಮೀಜಿಯವರು ವಿದ್ಯುತ್ ದೀಪಗಳ ಸಂಪರ್ಕ ವ್ಯವಸ್ಥೆಯನ್ನು ಅಣಿ ಮಾಡುತ್ತಿದ್ದರು ಅವರ ಬಳಿ ಹೋಗಿ ಅವರ ಚರಣಗಳಿಗೆ ನಮಸ್ಕರಿಸಿದೆವು ಅವರು ಹಸನ್ಮುಖರಾಗಿ ಪ್ರತಿ ನಮಸ್ಕಾರ ಮಾಡಿ ನಿಂತರು ಆಗತಾನೇ ದರ್ಶಿಸಿದ ವಿಶೇಷ ಪ್ರಸಂಗವನ್ನು ಅವರಿಗೆ ತಿಳಿಸಲು ಆಶ್ಚರ್ಯದಿಂದ ಹೌದೇ ಭಗವಂತನು ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಎಂದರು ಮೂವರು ಶ್ರೀಪಾದ ವಲ್ಲಭರ ಮಂದಿರದ ಹಜಾರದಲ್ಲಿ ಕುಳಿತವು ಸ್ವಾಮೀಜಿಯವರು ಮುಂಚೆ ಯಾವ ವೃತ್ತಿಯನ್ನು ಮಾಡುತ್ತಿದ್ದುದೆಂದು ವಿಚಾರಿಸಿದೆ ಸತ್ಗುರುವಿನ ಸಂಘದಲ್ಲಿ ಸತ್ಯದೆಡೆಗೆ ಪಯಣ ಇವರು ಇಂಗ್ಲಿಶಿನಲ್ಲಿ ಮಾತನಾಡುತ್ತಾ ನಾನು ಬರ್ನ್ ಸಿಟಿಯಲ್ಲಿ ಧ್ವನಿಮುದ್ರಣ ವಿಭಾಗದಲ್ಲಿ ಇಂಜಿನಿಯರ್ ಆಗಿದ್ದೆ ಭಾರತದೆಡೆಗಿನ ಸೆಳೆತವಿದ್ದುದರಿಂದ ಕಾಶಿಯನ್ನು ದರ್ಶಿಸಿದೆ ಅಲ್ಲಿ ಸ್ವಾಮಿ ಅಮಿತಾನಂದರ ಪ್ರವಚನವನ್ನು ಕೇಳಿ ಅವರೆಡೆಗೆ ಆಕರ್ಷಿತನಾಗಿ ಅವರ ಅನುಯಾಯಿಯಾದೆ ಆ ಗುರು ಶಿಷ್ಯರ ಬಾಂಧವ್ಯವು ಇವತ್ತು ಅಪ್ಪನಂತಹ ಸದ್ಗುರುವಿನ ಆಶ್ರಯವನ್ನು ದೊರಕಿಸಿಕೊಟ್ಟಿದೆ ಜೀವನದಲ್ಲಿ ಮನುಷ್ಯನಿಗೆ ದುರ್ಲಭವಾದ ಸದ್ಗುರುವಿನ ಆಶ್ರಯ ಸಿಕ್ಕಿದ್ದು ನನಗೆ ಬಹಳ ವಿಶೇಷವೆನಿಸುತ್ತಿದೆ ಅಪ್ಪಾಜಿ ನಮಗೆ ಮಹತ್ತಾದ ಕೃಪೆಯನ್ನು ಮಾಡಬೇಕೆಂದುಕೊಂಡಿದ್ದಾರೆ ಅದಕ್ಕೆ ನಮ್ಮೊಳಗಿನ ಕ್ಷುಲ್ಲಕ ಆಸೆಗಳು ಅಡ್ಡಬರಬಾರದು ಸ್ವಾಮೀಜಿ ನೀವು ಆಶ್ರಮದ ವಾತಾವರಣಕ್ಕೆ ಹೇಗೆ ಹೊಂದಿಕೊಂಡಿರಿ ಆಶ್ರಮಕ್ಕೆ ಬಂದು ಸೇರಿದ ಮೇಲೆ ನನಗೆ ತೋಚಿದ ರೀತಿಯಲ್ಲಿ ಸೇವೆ ಮಾಡುತ್ತಾ ನನ್ನ ಪಾಡಿಗೆ ನಾನು ಇರುತ್ತಿದ್ದೆ ಯಾವುದೇ ಕ್ರಮಬದ್ಧ ನಿತ್ಯದ ಸೇವೆಯು ರೂಢಿಯಾಗಿರಲಿಲ್ಲ ಮೊದಲಿನಿಂದ ಮಾಡುತ್ತಿದ್ದ ಸಾಧನಾ ವಿಧಿಗಳನ್ನಷ್ಟೇ ಅನುಸರಿಸಿಕೊಂಡು ಹೋಗುತ್ತಿದ್ದೆ ನನಗೆ ತುಂಬ ಬಲವಾಗಿ ಪ್ರೇರಣೆ ಆಗುತ್ತಿದ್ದುದೆಂದರೆ ಪೂಜಾ ಕಾರ್ಯಕ್ಕೆ ಗರ್ಭಗುಡಿಯನ್ನು ಸ್ವಚ್ಛಗೊಳಿಸಿ ಅಣಿ ಮಾಡಬೇಕು ಅನ್ನಿಸುತ್ತಿತ್ತು ಆದರೆ ಮಾಡಲೋ ಬೇಡವೋ ಹೂಗಳನ್ನು ತೆಗೆಯಬೇಕೋ ಬೇಡವೋ ಅಪ್ಪನವರನ್ನು ಈ ವಿಚಾರವಾಗಿ ಕೇಳಬಹುದಾ ಕೇಳಿದರೆ ನಾನೇ ಮಾಡಬೇಕಾಗುತ್ತದೆ ಎಂದೆಲ್ಲ ಯೋಚಿಸುತ್ತಿದ್ದೆ ಆ ದಿನಗಳಲ್ಲಿ ಸಾಮಾನ್ಯವಾಗಿ ಗರ್ಭಗುಡಿಯನ್ನು ಸ್ವಾಮಿ ನಿಧಾನಾನಂದರು ಇಲ್ಲವೇ ಅಮಿತಾನಂದರು ಸ್ವಚ್ಛಗೊಳಿಸುತ್ತಿದ್ದರು ಆದರೆ ಒಂದು ದಿನ ನಿಧಾನಾನಂದರು ಅಮಿತಾನಂದರು ಪರವೂರಿಗೆ ತೆರಳಿದ್ದರು ಕೃಷ್ಣಪ್ಪ ಕೂಡ ಆಶ್ರಮದಲ್ಲಿ ಇರಲಿಲ್ಲ ಸಂಜೆಯ ಪೂಜೆಗೆ ಸ್ವಚ್ಛಗೊಳಿಸಬೇಕೆಂದು ಅಂತರಂಗದಲ್ಲಿ ಬಲವಾದ ಪ್ರೇರಣೆ ಆಗತೊಡಗಿತು ಆದರೆ ದತ್ತನಿಗೆ ಮಾಡಿದ್ದ ಅಲಂಕಾರವು ತುಂಬ ಚೆನ್ನಾಗಿತ್ತು ಹೂಗಳನ್ನು ತೆಗೆಯಬೇಕೋ ಬಿಡವೋ ಎಂದು ಗೊತ್ತಾಗದೆ ಗೊಂದಲವಾಗಿ ನನ್ನ ಕೊಠಡಿಗೆ ಹೋದೆ ಸ್ವಚ್ಛ ಮಾಡಲೇಬೇಕೆಂಬ ಅನಿಸಿಕೆ ಬಲವಾಗತೊಡಗಿತು ಮತ್ತೆ ಗರ್ಭಗುಡಿಗೆ ಹೋದೆ ಏನೂ ಮಾಡಲು ತೋಚದೆ ಮತ್ತೆ ಕೊಠಡಿಗೆ ಹೋದೆ ಆದರೆ ಅಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಹಾಗಾಗಿ ಮತ್ತೆ ಬಂದೆ ಅದ್ಭುತವಾದ ಸಂಗತಿ ನಡೆದಿತ್ತು ಗರ್ಭಗುಡಿಯ ನೆಲ ಗೋಡೆ ವಿಗ್ರಹ ಪೀಠ ಎಲ್ಲವೂ ಅತ್ಯಂತ ಶುಭ್ರವಾಗಿ ಕಂಗೊಳಿಸುತ್ತಿದ್ದವು ಈಗ ತಾನೇ ಇಲ್ಲಿಗೆ ಬಂದು ಹೋಗಿದ್ದೇನೆ ಯಾರೂ ಇಲ್ಲಿಗೆ ಬಂದಿಲ್ಲವಲ್ಲ ಯಾರು ಸ್ವಚ್ಛಗೊಳಿಸಿದರು ಎಂದು ಯೋಚಿಸಿದೆ ನಂತರ ಇದು ಅಪ್ಪನವರ ಲೀಲೆ ಎಂದು ಮನವರಿಕೆಯಾಯಿತು ನನ್ನ ಅಂತರಂಗದಲ್ಲಿ ಮೂಡುತ್ತಿದ್ದ ಬಲವಾದ ಪ್ರೇರಣೆಯೂ ಅವರದೇ ಎಂದು ಅರಿವಾಯಿತು ಅಪ್ಪ ಎದುರಿಗೆ ನಿಂತೇ ಹೇಳಬೇಕಿಲ್ಲ ಅವರೇ ನಮ್ಮೊಳಗೆ ಸಂಕಲ್ಪವನ್ನುಂಟು ಮಾಡಿ ಮಾರ್ಗದರ್ಶನ ಮಾಡುತ್ತಾರೆ ಅದರಂತೆ ನಡೆದರೆ ಅವರಿಗೆ ಖಂಡಿತ ಒಪ್ಪಿಗೆಯಾಗುತ್ತದೆ ಸ್ವಾಮೀಜಿ ನಿಮ್ಮ ದೇಶದಲ್ಲಿ ಭಾರತದಲ್ಲಿರುವಂತಹ ಆಧ್ಯಾತ್ಮಿಕ ವಾತಾವರಣ ಇದೆಯೇ ದೇವರನ್ನು ನಂಬುವವರು ನಂಬದೇ ಇರುವವರು ಎರಡೂ ಬಗೆಯ ಜನರು ಅಲ್ಲಿಯೂ ಇದ್ದಾರೆ ಆದರೆ ಭೋಗ ಜೀವನಕ್ಕೇ ಅಲ್ಲಿ ಪ್ರಾಧಾನ್ಯತೆ ಇದೆ ಸದ್ಗುರುವಿನ ಸಾನ್ನಿಧ್ಯವು ಇಲ್ಲಿ ದೊರಕಿರುವಂತೆ ಅಲ್ಲಿ ಸಿಗುತ್ತದೆ ಎಂದು ಆಶಿಸಲು ಸಾಧ್ಯವೇ ಇಲ್ಲ ಅಪ್ಪ ನನ್ನನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಾರೆ ಆಶ್ರಮದ ಸುಂದರ ಪ್ರಶಾಂತ ಪವಿತ್ರವಾದ ಪರಿಸರದಲ್ಲಿ ನೆಮ್ಮದಿಯಿಂದ ಇದ್ದೇನೆ ಸತ್ಯದ ಕಡೆಗೆ ನಾವು ಮಾಡಬೇಕಾಗಿರುವ ಪ್ರಯಾಣದಲ್ಲಿ ಅಪ್ಪನಿಂದಾಗಿ ನನ್ನ ಜವಾಬ್ದಾರಿ ಹಗುರವಾಗಿದೆ ಅವರ ಸೇವೆ ಮತ್ತು ಸ್ಮರಣೆಯೇ ಮುಖ್ಯ ಎನ್ನಿಸುತ್ತಿದೆ ನಿಮ್ಮ ಬಗ್ಗೆ ನಿಮ್ಮ ದೇಶದಲ್ಲಿನ ಬಂಧುಗಳು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯವಾಗಿ ನನ್ನ ತಾಯಿ ಅಲ್ಲಿದ್ದಾರೆ ಆಧ್ಯಾತ್ಮ ಅನ್ನುವುದು ಬಂಧುಗಳ ಅಭಿಪ್ರಾಯದ ಆಧಾರದ ಮೇಲೆ ರೂಢಿಸಿಕೊಳ್ಳುವ ವಿಚಾರ ಅಲ್ಲ ಅತ್ಯಂತ ವೈಯಕ್ತಿಕವಾದ ವಿಚಾರ ನನ್ನ ತಾಯಿ ನನ್ನ ವಿಚಾರಗಳಿಗೆ ಪೂರಕವಾಗಿ ಪ್ರತಿಕ್ರಿಯಿಸುತ್ತಾರೆ ತಾಯಿಯಾಗಿ ಸಲಹುತ್ತಿರುವ ಸದ್ಗುರುನಾಥ ಇಲ್ಲಿಗೆ ಬಂದ ಮೇಲೆ ತಾಯಿಯನ್ನು ಅಗಲಿರುವ ಭಾವನೆ ಉಂಟಾಗಿದೆಯೇ ಅಪ್ಪನವರು ನನ್ನನ್ನು ತಾಯಿಯಾಗಿ ಸಲಹುತ್ತಿದ್ದಾರೆ ಸರಳವಾದ ಎರಡು ಉದಾಹರಣೆಗಳನ್ನು ಹೇಳುತ್ತೇನೆ ನಿತ್ಯವೂ ಸಾಮಾನ್ಯವಾಗಿ ಬೆಳಗಿನ ಹತ್ತು ಗಂಟೆಗೆ ಪ್ರಸಾದವನ್ನು ಸೇವಿಸುತ್ತೇನೆ ಸಂಜೆಯವರೆಗೂ ಹಸಿವಾಗುವುದಿಲ್ಲ ಆದರೆ ಒಂದು ದಿನ ಮಧ್ಯಾಹ್ನದ ವೇಳೆಗೆ ಬಹಳ ಹಸಿವಾಯಿತು ತಡೆಯಲಾರದಷ್ಟು ಹಸಿವಾಯಿತು ಮನಸ್ಸಿನಲ್ಲಿ ಅಪ್ಪ ನನಗೆ ಹಸಿವಾಗಿದೆ ಏನಾದರೂ ಆಹಾರ ಬೇಕು ಎಂದುಕೊಳ್ಳುತ್ತಿದ್ದೆ ಅಪ್ಪನವರು ಯಾರೋ ಭಕ್ತರಿಗೆ ಹೇಳಿ ಉಪ್ಪಿಟ್ಟನ್ನು ಮಾಡಿಸಿ ಒಂದು ಡಬ್ಬಿಯಲ್ಲಿ ಹಾಕಿಸಿ ನನ್ನನ್ನು ಕರೆಸಿ ಅದನ್ನು ನನ್ನ ಕೈಗೆ ಕೊಟ್ಟು ಆಯ್ತೇನಪ್ಪ ಎಂದು ನನ್ನ ತಾಯಿ ನನ್ನನ್ನು ನೋಡುವಂತೆ ನೋಡಿದರು ಇದೊಂದು ಸರಳವಾದ ಅನುಭವವೇ ಆದರೂ ಕೂಡ ನನ್ನ ಮೇಲೆ ಬಹಳ ಪರಿಣಾಮ ಬೀರಿತು ಕಳೆದ ವರ್ಷ ಕ್ರಿಸ್ಮಸ್ ಹಬ್ಬದ ದಿನವೂ ಹೀಗೆ ಆಯಿತು ಹಿಂದೆ ನಾನು ಪ್ರತಿ ಕ್ರಿಸ್ಮಸ್ ಹಬ್ಬಕ್ಕೆ ನನ್ನ ತಾಯಿಯ ಬಳಿ ಏನಾದರೂ ಕೋರಿಕೆಯನ್ನು ಹೇಳಿ ಉಡುಗೊರೆ ಪಡೆಯುತ್ತಿದ್ದೆ ಆದ್ದರಿಂದ ಕ್ರಿಸ್ಮಸ್ ಹಬ್ಬದ ದಿನ ಆ ನೆನಪಿನಲ್ಲಿ ಅಪ್ಪನವರ ಭಾವಚಿತ್ರದ ಎದುರಿಗೆ ಅಪ್ಪ ನೀವೇ ನನ್ನ ತಾಯಿ ಹೌದಲ್ಲವೇ ಇವತ್ತು ನಿಮ್ಮ ಬಳಿ ಈ ನಿಮ್ಮ ಮಗನು ಪುಟ್ಟ ಆಸೆಯೊಂದನ್ನು ಹೇಳಿಕೊಳ್ಳುತ್ತಿದ್ದಾನೆ ಏನೆಂದರೆ ಇವತ್ತಿನ ಪ್ರಸಾದಕ್ಕೆ ನನಗೆ ಟೊಮೊಟೊ ತಿಳಿ ಸಾರು ಬೇಕು ಅದರಲ್ಲಿ ಯಾವಾಗಲೂ ಇರುವಂತೆ ಮೆಣಸಿನಕಾಯಿಗಳು ತೇಲುತ್ತಿರಬಾರದು ಎಂದುಕೊಂಡೆ ಇದೇನೋ ನಿಜವಾಗಿಯೂ ಹಾಗೆ ನಡೆಯಲೆಂಬ ಹಂಬಲದಲ್ಲಿ ಹೇಳಿಕೊಂಡಿದ್ದಲ್ಲ ಮಗನೊಬ್ಬನು ತಾಯಿಯ ಬಳಿ ಸಹಜವಾಗಿ ಕೇಳುವಂತಹ ಪುಟ್ಟ ಕೋರಿಕೆ ಅಷ್ಟೆ ಆಶ್ಚರ್ಯಕರವಾಗಿ ಆ ದಿನ ಪ್ರಸಾದಕ್ಕೆ ಟೊಮೊಟೊ ತಿಳಿಸಾರನ್ನೇ ಮಾಡಿದ್ರು ಮತ್ತು ಅಪ್ಪನಲ್ಲಿ ನನ್ನ ಕೋರಿಕೆಯಂತೆ ಅದರಲ್ಲಿ ಮೆಣಸಿನಕಾಯಿಗಳು ತೇಲುತ್ತಿರಲಿಲ್ಲ ಸ್ವಾಮೀಜಿಗೆ ಹೀಗೆ ಹೇಳಿ ಪುಟ್ಟ ಮಕ್ಕಳಂತೆ ನಗಹತ್ತಿದರು ಅಷ್ಟರಲ್ಲಿ ಅಮಿತಾನಂದ ಸ್ವಾಮೀಜಿಯವರು ಆಗಮಿಸಿದರು ಅವರೊಡನೆ ಪತಿ ಪತ್ನಿ ಮತ್ತು ಮುದ್ದಾದ ಮಗುವೊಂದು ಬಂದು ಮಲ್ಲಿಕಾರ್ಜುನ ಸ್ವಾಮೀಜಿಯವರನ್ನು ಅತ್ಯಂತ ವಿಶ್ವಾಸದಿಂದ ಮಾತನಾಡಿಸಿದರು ಅಮಿತಾನಂದ ಸ್ವಾಮೀಜಿ ಅವರನ್ನು ನಮಗೆ ಪರಿಚಯಿಸುತ್ತಾ ಈಕೆ ದೆಹಲಿ ಮೂಲದವರಾದ ವಂದನಾ ಮಲೋತ್ರ ಈಗ ಅಮೆರಿಕ ದೇಶದಲ್ಲಿ ಸಂಶೋಧಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಕೆಯ ಪತಿ ಕಮಲ್ ಐಎಎಸ್ ಅಧಿಕಾರಿ ಮತ್ತು ಈ ಪುಟ್ಟಿಯು ಭಾವಿನಿ ಎಂ ತುಂಬ ಒಳ್ಳೆಯ ಹುಡುಗಿ ಎಂದು ಪರಿಚಯಿಸಿದರು ವಂದನಾರವರು ತುಂಬ ಸಂತೋಷವಾಗಿದ್ದರು ಅಪ್ಪನವರ ಕೃಪೆಯಿಂದ ಅನೇಕ ಅನುಭವಗಳಾಗುತ್ತಿವೆ ನನಗಂತೂ ಅಪ್ಪ ಆ ದೇಶದಲ್ಲಿಯೂ ನನ್ನೊಡನೆ ಅವ್ಯಕ್ತವಾಗಿ ಇದ್ದಾರೆ ರಕ್ಷಿಸುತ್ತಾ ಇದ್ದಾರೆ ಅನ್ನಿಸುತ್ತದೆ ಬೆಳಗ್ಗೆ ಎದ್ದಾಗ ಅಪ್ಪಾಜಿಗೆ ನಮಸ್ಕಾರ ಮಾಡಿ ದಿನಚರಿಯನ್ನು ಪ್ರಾರಂಭಿಸುತ್ತೇನೆ ಪ್ರತಿಯೊಂದು ಕೆಲಸ ಮಾಡುವಾಗ ಅಪ್ಪನ ಸ್ಮರಣೆ ಮಾಡುತ್ತೇನೆ ಮಗಳನ್ನು ಶಾಲೆಗೆ ಬಿಡುವಾಗ ಅಪ್ಪನವರೇ ಅವಳನ್ನು ನೋಡಿಕೊಳ್ಳುತ್ತಾರೆ ಅನ್ನೋ ಭಾವನೆಯಿಂದ ಬಿಟ್ಟು ಬರುತ್ತೇನೆ ವಾಹನವನ್ನು ಹತ್ತುತ್ತಿದ್ದಂತೆಯೇ ನಾನು ನನ್ನ ಮಗಳು ಇಬ್ಬರು ಜೈ ಅಪ್ಪಾಜಿ ಎನ್ನುತ್ತ ವಾಹನ ಚಾಲು ಮಾಡುತ್ತೇನೆ ಯಾವ ದೇವಾಲಯಕ್ಕೆ ಹೋದರೂ ಆ ಮೂರ್ತಿಯಲ್ಲಿ ಅಪ್ಪನವರನ್ನೇ ದರ್ಶಿಸುತ್ತೇನೆ ಅಪ್ಪ ಒಂದು ಅದ್ಭುತ ಶಕ್ತಿ ಇತ್ಯಾದಿಯಾಗಿ ಅತ್ಯಂತ ಸಂಭ್ರಮದಿಂದ ಹೇಳುತ್ತಿದ್ದರು ವಂದನಾರ ಕುಟುಂಬವು ಅಪ್ಪನವರನ್ನು ದರ್ಶಿಸಿ ಅವರ ಚರಣ ಕಮಲಗಳ ಬಳಿ ಅತ್ಯಂತ ಖುಷಿಯಿಂದ ಅಪ್ಪನವರನ್ನೇ ನೋಡಹತ್ತಿದರು ಸದ್ಗುರುನಾಥನ ಮುಕಾರವಿಂದವೂ ಭಕ್ತರೆಡಗಿನ ವಾತ್ಸಲ್ಯದಿಂದಾಗಿ ಮತ್ತಷ್ಟು ಕಳಾಪೂರ್ಣವಾಗಿ ತೋರುತ್ತಿತ್ತು ಸುಗಮವಾದ ಭಾರತ ದರ್ಶನ ವಂದನ ಇಂಗ್ಲಿಶಿನಲ್ಲಿ ತಾವು ಭಾರತಕ್ಕೆ ಆಗಮಿಸುವಾಗ ಆದ ಅನುಭವವನ್ನು ಅಪ್ಪನವರಿಗೆ ಹೇಳಿದರು ಶ್ರೀ ಅಮಿತಾನಂದ ಸ್ವಾಮೀಜಿಯವರು ಕನ್ನಡದಲ್ಲಿ ಅನುವಾದಿಸಿದರು ಅಪ್ಪಾಜಿ ದೆಹಲಿಯಲ್ಲಿ ಸಂಶೋಧಕರ ಸಮ್ಮೇಳನವಿತ್ತು ಅದರ ಬಗ್ಗೆ ಪ್ರಕಟಣೆ ನೋಡಿದಾಗ ಪ್ರಬಂಧವನ್ನು ಕಳಿಸಲು ಒಂದೇ ಒಂದು ದಿನ ಬಾಕಿ ಇತ್ತು ತುಂಬ ಕೆಲಸ ಹಿಡಿಯುವುದರಿಂದ ನಿಮ್ಮನ್ನು ಪ್ರಾರ್ಥಿಸಿ ನಂತರ ಸಮ್ಮೇಳನದ ಸಂಘಟಕರಿಗೆ ಕರೆ ಮಾಡಿ ಪ್ರಬಂಧವನ್ನು ತಡವಾಗಿ ಕಳಿಸುತ್ತೇನೆಂದೆ ಅವರು ಒಪ್ಪಿಗೆ ನೀಡಿಯೇ ಬಿಟ್ಟರು ಭಾರತಕ್ಕೆ ಬಂದರೆ ನಿಮ್ಮನ್ನು ದರ್ಶನ ಮಾಡಬಹುದೆಂದು ನನಗೆ ತುಂಬ ಆಸೆಯಾಯಿತು ನನ್ನ ಮಗಳು ಭಾವಿನಿಯ ಶಾಲೆಯಲ್ಲಿ ರಜೆ ಕೇಳಲು ಹೋದರೆ ಪ್ರಾಂಶುಪಾಲರು ನೀವು ಹೆಚ್ಚು ದಿನ ರಜೆ ತೆಗೆದುಕೊಂಡರೆ ಶಾಲೆಯಿಂದ ನಿಮ್ಮ ಮಗಳನ್ನು ಬಿಡಿಸಬೇಕಾಗುತ್ತದೆ ಎಂದು ಖಡಾಖಂಡಿತವಾಗಿ ನುಡಿದರು ಆಗ ನಿಮಗೆ ದೂರವಾಣಿ ಮೂಲಕ ಕರೆ ಮಾಡಿದ್ದೆ ನೀವು ಮತ್ತೆ ಹೋಗಿ ಅವರನ್ನೇ ರಜೆ ಕೇಳಮ್ಮ ಅಂದಿರಿ ಅದರಂತೆ ಮತ್ತೆ ಶಾಲೆಗೆ ಹೋಗಿ ರಜೆ ಕೇಳಿದಾಗ ಕೂಡಲೇ ರಜೆ ಮಂಜೂರು ಮಾಡಿದರು ಆಶ್ಚರ್ಯ ಆಯಿತು ಅಪ್ಪಾಜಿ ಮಗಳನ್ನು ರಕ್ಷಿಸಿದ್ರಿ ಇಲ್ಲಿಗೆ ಬರಲಿಕ್ಕಾಗಿ ಕೆಲವು ಅಗತ್ಯವಾದ ಸಾಮಾನುಗಳನ್ನು ಕೊಳ್ಳಲು ದೊಡ್ಡ ಅಂಗಡಿಯೊಂದಕ್ಕೆ ಹೋದೆವು ಅದು ನೂರಾರು ಅಂಗಡಿಗಳಿರುವ ಒಂದು ಜಾಗ ಅಲ್ಲಿ ಸಾಮಾನನ್ನು ಕೊಂಡು ಹಣ ಪಾವತಿ ಮಾಡಿ ತಿರುಗುವಷ್ಟರಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಳು ನನಗೆ ತುಂಬ ಗಾಬರಿಯಾಯಿತು ಅಪ್ಪಾ ಅಪ್ಪಾ ಎಂದು ಪ್ರಾರ್ಥಿಸತೊಡಗಿದೆ ಹುಡುಕುವಾಗ ಅಂಗಡಿಗಳ ಸಾಲಿನ ಕೊನೆಯಲ್ಲಿದ್ದ ಬಾಗಿಲ ಬಳಿ ನನ್ನ ಮಗಳು ಭಾವಿನಿ ಕಂಡಳು ಅವಳ ಕೈ ಹಿಡಿದುಕೊಂಡು ಅವಳ ಶಾಲಾ ಶಿಕ್ಷಕಿಯೂ ಬಂದರು ಅವರು ನನ್ನ ಬಳಿ ಬಂದು ನಾನು ಕಾರಿನಲ್ಲಿ ವೇಗವಾಗಿ ಈ ದಾರಿಯಲ್ಲಿ ಬರುತ್ತಿದ್ದೆ ನನಗೆ ಕಾರನ್ನು ನಿಲ್ಲಿಸಲೇಬೇಕೆಂದು ಅನ್ನಿಸಿತು ಯಾಕೆ ಹಾಗಾಯಿತೆಂದು ಗೊತ್ತಿಲ್ಲ ಕಾರನ್ನು ನಿಲ್ಲಿಸಿ ಹೊರಗೆ ನೋಡಿದಾಗ ಕತ್ತಲಲ್ಲಿ ಚಿಕ್ಕ ಹುಡುಗಿಯೊಂದು ರಸ್ತೆ ಬದಿಯಲ್ಲಿ ನಿಂತಿರುವುದನ್ನು ನೋಡಿ ಹತ್ತಿರ ಹೋಗಿ ಮಾತಾಡಿಸಿದೆ ಆಗ ಗೊತ್ತಾಯಿತು ಇವಳು ಭಾವಿನಿ ನನ್ನ ವಿದ್ಯಾರ್ಥಿನಿ ಅಂತ ನಿನ್ನ ತಾಯಿ ಎಲ್ಲಿದ್ದಾರೆ ಅಂತ ಕೇಳುತ್ತಾ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದರು ಮಗಳನ್ನು ಹುಡುಕುತ್ತಾ ಅಳುತ್ತಿದ್ದ ನಾನು ನಿಮಗೆ ಆ ಕ್ಷಣವೇ ಹೃದಯದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿದೆ ಅಪ್ಪ ಭಾವಿನಿಯ ಶಿಕ್ಷಕಿಯ ರೂಪದಲ್ಲಿ ನೀವೇ ಬಂದು ಅವಳನ್ನು ರಕ್ಷಿಸಿದಿರಿ ಅಪ್ಪ ಸದ್ಗುರುವಿನ ಹಿತೋಪದೇಶ ಆಗ ಅಪ್ಪನವರು ಯಾರು ಯಾವ ಭಾವದಿಂದ ನಂಬುತ್ತಾರೋ ಭಗವಂತನು ಆಯಾ ರೂಪದಲ್ಲಿ ರಕ್ಷಣೆ ಮಾಡುತ್ತಾನಮ್ಮ ಪ್ರತಿಯೊಬ್ಬ ಭಕ್ತರ ಭಾವನೆಗಳೆಲ್ಲ ಅವನಿಗೆ ಗೊತ್ತಿರುತ್ತೆ ನಾವು ಮಾತಾಡೋದು ನೋಡೋದು ನಡೆಯೋದು ಎಲ್ಲನೂ ಅವನಿಂದಲೇ ನಡೀತಾ ಇರೋದು ಅವನೊಬ್ಬನೇ ಬೇಕು ಅಂತ ನಾವು ಅವನ ಕಡೆಗೆ ಸಾಗಿದ್ರೆ ಅವನು ಭಕ್ತರನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅವನ ಹೊರತಾಗಿ ಇನ್ನೇನೂ ಬೇಡ ಅನ್ನಂಗೆ ಬದುಕಬೇಕಮ್ಮ ಹೃದಯದಲ್ಲಿ ಹಂಬಲವು ತೀವ್ರವಾದಾಗ ಭಗವಂತ ನೀನು ಯಾವ ದೇಶದಲ್ಲಿದ್ದರೂ ಸಾವಿರಾರು ಮೈಲಿ ದೂರದಲ್ಲಿದ್ದರೂ ಅಲ್ಲೇ ನಿನ್ನ ಹೃದಯದಲ್ಲಿ ಪ್ರಕಟನಾಗ್ತಾನೆ ಅಹಂಕಾರ ಮೋಹ ಮಮಕಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಬೇಕು ಆವಾಗ ಅವನು ನಿನ್ನೊಳಗೆ ನೀನೆಲ್ಲಿ ಇರ್ತೀಯೋ ಅಲ್ಲೇ ನಿನ್ನ ಹೃದಯಾಂತರ್ಜ್ಯೋತಿ ಸ್ವರೂಪನಾಗಿ ದರ್ಶನ ಕೊಡ್ತಾನೆ ಅದು ಕಾಣದಲ್ಲ ಅದೇ ತಾನಾಗಿ ಅನುಭವಿಸೋದು ಮಾತಿನಗೆ ಇದನ್ನೆಲ್ಲ ಹೇಳಿದರೆ ಅರ್ಥ ಆಗಲ್ಲ ಕಣಮ್ಮ ಸಾಧಿಸಿಕೊಳ್ಳಬೇಕು ಅದನ್ನು ಅಪ್ಪಾಜಿ ನಮಗೆ ದಿನವಿಡೀ ಕೆಲಸ ಕಾರ್ಯಗಳಿರುತ್ತವೆ ಬಿಡುವಿನ ಸಮಯ ಸಿಕ್ಕೋದು ಬಹಳ ಕಡಿಮೆ ಏನು ಮಾಡೋದು ಎಂದು ವಂದನಾರು ಕೇಳಲು ಅಪ್ಪಾಜಿಯವರು ಆಕೆಗೆ ಮಾರ್ಗದರ್ಶನ ಮಾಡುತ್ತಾ ಎಷ್ಟು ಸಮಯ ಸಿಗುತ್ತದೋ ಅದೇ ಅತ್ಯಮೂಲ್ಯವಾದ ಸಮಯ ಅಂದ್ಕಳಮ್ಮ ಆ ಸಮಯನ ವ್ಯರ್ಥ ಮಾಡಬೇಡ ಹೋದ ಸಮಯ ಒಂದು ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ಬರಲ್ಲ ಹಾಗೆ ಸಮಯ ಸಿಕ್ಕಾಗ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡು ನಾಲಿಗೆಯಿಂದ ಅವನ ಸ್ಮರಣೆ ಮಾಡು ಅವನ ಭಜನೆ ಮಾಡು ಕೇಳು ಅಥವಾ ಅವಕಾಶ ಸಿಕ್ಕಾಗ ಭಗವತ್ ಕಾರ್ಯಗಳಲ್ಲಿ ಸತ್ಸಂಗದಲ್ಲಿ ಭಕ್ತರ ಸೇವೆಯಲ್ಲಿ ತೊಡಗಿಕೊ ನೀನು ಎಲ್ಲಿ ಭಜಿಸಿದ್ರೂ ಅವನು ನೋಡಿ ಹರಸುತ್ತಾನಮ್ಮ ಅವನು ವಿಶ್ವತಃ ಚಕ್ಷುವಾಗಿರುತ್ತಾನೆ ಪ್ರೀತಿ ಬಂದರೆ ಯಾವ ರೂಪದಾಗೆ ಬೇಕಾದರೂ ಭಕ್ತರ್ ತೆಗೆ ಓಡೋಗಿಬಿಡ್ತಾನೆ ಮೊದಲಿಗೆ ನಿನ್ನ ಗುರಿ ಏನು ಅನ್ನೋದರ ಕಡೆಗೆ ನೀನು ಯಾವಾಗಲೂ ಜಾಗರೂಕಳಾಗಿರಬೇಕು ಊರು ಸಿಗೋವರೆಗೂ ಪ್ರಯಾಣ ಮಾಡಲೇಬೇಕು ಪಾಠ ಕಲಿಯೋವರೆಗೂ ಅಕ್ಷರ ಬರೀತಾನೇ ಇರಬೇಕು ಅಲ್ವೇನಮ್ಮ ಒಂದು ಸಾರಿ ಊರು ಸೇರಿಬಿಟ್ರೆ ಮತ್ತು ಪ್ರಯಾಣ ಮಾಡೋದು ಬೇಕಾಗಿರಲ್ಲ ಹಾಗೆ ಒಂದು ಸಾರಿ ಅಕ್ಷರನ್ನೆಲ್ಲ ಕಲಿತರೆ ಸಾಕು ಮತ್ತೆ ಮತ್ತೆ ಕಲಿಯೋದು ಬೇಕಾಗಿಲ್ಲ ಅಲ್ವೇನಮ್ಮ ಹಂಗೆ ಸತ್ಯವನ್ನು ಅರಿಯೋವರೆಗೂ ಹಂಬಲ ಇರಬೇಕು ಗುರುಸ್ಮರಣೆ ಗುರು ಸೇವೆಯ ಮಾಡ್ತಾ ಇರಬೇಕು ನೀನು ಪೂಜೆನಾದರೂ ಮಾಡು ಭಜನೆಯಾದರೂ ಮಾಡು ಧ್ಯಾನನಾದರೂ ಮಾಡು ಪ್ರದಕ್ಷಿಣೆನಾದರೂ ಮಾಡು ಒಟ್ಟಿಗೆ ಏನಾದರೂ ಮಾಡ್ತಾ ಇರಬೇಕು ಆಗ ಹೃದಯ ನಿರ್ಮಲವಾಗುತ್ತೆ ಮನಸ್ಸು ಪರಿಪಕ್ವವಾಗುತ್ತೆ ಸದ್ಗುರುವಿನ ಅನುಗ್ರಹ ಹಾಗೇ ಆಗುತ್ತೆ ಎಲ್ಲ ಅವನ ಕೃಪೆಯಿಂದಾನೇ ಆಗಬೇಕಮ್ಮ ನಮ್ಮ ಶರೀರದ ಎಲ್ಲ ಇಂದ್ರಿಯಗಳು ಬುದ್ಧಿ ಚಲನವಲನಗಳು ಉಸಿರಾಟ ಎಲ್ಲ ಹೇಗೆ ನಡೆಯುತ್ತೆ ನೀನು ಪಾಠ ಓದಿ ತಿಳ್ಕೊಂಡಿರ್ತೀಯಲ್ಲಮ್ಮ ಅವನ್ನೆಲ್ಲ ನಡೆಸೋನೊಬ್ನು ಬೇಕಲ್ಲೇನಮ್ಮ ಅವನೇ ಕರ್ತ ಕನ್ನೇಶ ಪರಮಾತ್ಮನಮ್ಮ ಅವನಿಂದಲೇ ಜಗತ್ತಿನಾಗೆ ಎಲ್ಲ ನಡೀತಿದೆ ಅಂತ ನೀನು ನಂಬಿ ಬಿಡಮ್ಮ ಆಗ ಜೀವನ ಬಹಳ ಹಗುರವಾಗುತ್ತೆ ಹೌದಪ್ಪಾಜಿ ಎಲ್ಲ ನಡೆಸ್ತಾ ಇರೋ ಆ ಭಗವಂತನೇ ನೀವು ಅಂತ ನನಗೆ ಅನೇಕ ಸಾರಿ ನಿರೂಪಿಸಿದ್ದೀರಿ ನಾನು ಸಂಶೋಧಕಿಯಾಗಿ ಕೆಲಸ ಮಾಡ್ತಾ ಇರುವ ಕಡೆ ಅನೇಕ ಪ್ರಯೋಗಗಳು ವಿಚಿತ್ರವಾದ ಫಲಿತಾಂಶವನ್ನು ಕೊಡ್ತಾ ಇದ್ದವು ನನಗೆ ತುಂಬ ತಲೆ ಬಿಸಿಯಾಗುತ್ತಿತ್ತು ಕಾರಣವೇನೆಂದೂ ಗೊತ್ತಾಗ್ತಾ ಇರಲಿಲ್ಲ ಆಗ ನಿಮ್ಮನ್ನು ಪ್ರಾರ್ಥಿಸಿ ಸಹಾಯಕ್ಕಾಗಿ ಬೇಡಿದೆ ಮರುದಿನದಿಂದ ನನ್ನ ಪ್ರಯೋಗಗಳು ನಿಖರವಾದ ಮತ್ತು ಸ್ಪಷ್ಟವಾದ ಫಲಿತಾಂಶಗಳನ್ನು ಕೊಟ್ಟವು ನನ್ನ ಮೇಲಧಿಕಾರಿಗಳು ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಅಪ್ಪ ಎಂದೊಡನೆ ಚಲಿಸುತ್ತಿದ್ದ ವಿಮಾನವೂ ನಿಂತಿತು ಭಾರತಕ್ಕೆ ಬರುವಾಗ ಮತ್ತೊಂದು ಪ್ರಸಂಗಮ ನಡೆಯಿತಪ್ಪ ಚಲಿಸಲಾರಂಭಿಸಿದ ಮೇಲೆ ಬಸ್ಸುಗಳೇ ನಿಲ್ಲುವುದಿಲ್ಲ ಅಂಥದ್ದರಲ್ಲಿ ನಿಮ್ಮ ದಯೆಯಿಂದ ಚಲಿಸಿದ ವಿಮಾನ ನಿಲ್ಲಿಸಿ ನಾವು ಹತ್ತುಕೊಂಡು ಬಂದೆವಪ್ಪ ಅಪ್ಪನವರು ಮುಗುಳ್ನಗುತ್ತಾ ಆಲಿಸುತ್ತಿದ್ದರು ಕೇಳುತ್ತಿದ್ದ ನಮಗೂ ಕುತೂಹಲವೆನಿಸಿತು ವಂದನ ಮುಂದುವರಿಸಿದರು ಅಪ್ಪಾಜಿ ನಾವು ನ್ಯೂಜರ್ಸಿಯಲ್ಲಿ ವಿಮಾನ ನಿಲ್ದಾಣವನ್ನು ತಲುಪಿದಾಗ ವಿಮಾನವು ಆಗಲೇ ಹೊರಡುವುದರಲ್ಲಿತ್ತು ಹಾಗಾಗಿ ನಮಗೆ ಅದು ತಪ್ಪುವುದೆಂದು ಅನ್ನಿಸಿತು ಆ ಕ್ಷಣಕ್ಕೆ ನೀವು ನೆನಪಾದಿರಿ ಜೋರಾಗಿ ಕೂಗುತ್ತಾ ಓಡಲಾರಂಭಿಸಿದೆ ವಿಮಾನ ನಿಲ್ದಾಣದ ಕೊನೆಯನ್ನು ತಲುಪಿದಾಗ ಅಲ್ಲಿ ಒಬ್ಬರೂ ಪ್ರಯಾಣಿಕರಿರಲಿಲ್ಲ ನಾನು ಅಪ್ಪಾಜಿ ಏರೋಪ್ಲೇನನ್ನು ನಿಲ್ಲಿಸಿ ಎಂದು ಕೂಗುತ್ತಾ ಓಡತೊಡಗಿದೆ ಅದೆಲ್ಲಿಂದ ಶಕ್ತಿ ಬಂದಿತೋ ಏನೋ ನಾನೆಂದೂ ಓಡದಿರುವಷ್ಟು ಜೋರಾಗಿ ಓಡಿದೆ ನನ್ನೊಡನೆ ಭಾವಿನಿಯೂ ಓಡತೊಡಗಿದಳು ಚಲಿಸುತ್ತಿದ್ದ ವಿಮಾನವು ನಿಂತು ಬಿಟ್ಟಿತು ಕೌಂಟರಿನ ಅಧಿಕಾರಿಯು ನಾವು ಓಡುವುದನ್ನು ಕಂಡು ವೈರ್ಲೆಸ್ ಸಂಪರ್ಕ ಏರ್ಪಡಿಸಿಕೊಂಡು ವಿಮಾನವನ್ನು ನಿಲ್ಲಿಸಿದ್ದನು ನನಗೆ ಉಸಿರೇ ನಿಂತು ಹೋದಂತಾಗಿತ್ತು ಕಾಲುಗಳೆಲ್ಲ ನಡುಗುತ್ತಿದ್ದವು ಅಂತೂ ನೀವು ನಮ್ಮನ್ನು ಭಾರತಕ್ಕೆ ಕರೆಸಿಕೊಂಡಿರಿ ಯಾವಾಗ ನಿಮ್ಮನ್ನು ನೋಡುತ್ತೇನೋ ಎನ್ನಿಸಿಬಿಟ್ಟಿತ್ತು ಅಪ್ಪ ಬೇರೆ ದೇಶದಲ್ಲಿ ಬೇರೆ ಭಾಷೆ ಬೇರೆ ಸಂಸ್ಕೃತಿಯ ವಾತಾವರಣದಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇರುವಾಗ ನಿಮ್ಮ ರಕ್ಷಣೆಯೇ ನನಗೆ ಧೈರ್ಯ ಭರವಸೆಯಾಗಿದೆ ಅಪ್ಪ ನಿತ್ಯವೂ ನಿಮ್ಮ ವಿಶೇಷಾನೇ ಅಪ್ಪಾಜಿ ನಿಮ್ಮ ಸ್ಮರಣೆಯಿಂದಾಗಿ ನನ್ನಲ್ಲಿ ಆಸೆಗಳು ಕಡಿಮೆಯಾಗುತ್ತಿವೆ ಜೀವನವು ಪರಿಶುದ್ಧವಾಗುತ್ತಿದೆ ನನ್ನ ಭರವಸೆಯ ಏಕಮೇವ ರಕ್ಷಕನು ನೀನಾಗಿರುವೆ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಎನ್ನುತ್ತಾ ಕೈ ಜೋಡಿಸಿ ಧನ್ಯತಾ ಭಾವದಲ್ಲಿ ನಮಸ್ಕರಿಸಿದರು ಗೃಹ ಪ್ರವೇಶ ಯೋಗ ವಂದನಾ ದಂಪತಿಗಳು ತಮ್ಮ ಕಾರಿನಲ್ಲಿ ಮನೆಯವರೆಗೂ ಬಂದು ಬಿಟ್ಟು ಹೊರಟರು ಒತ್ತಾಯ ಮಾಡಿದಾಗ ಒಳಗೆ ಬಂದರು ಮನೆಯ ಒಳಾಂಗಣ ವ್ಯವಸ್ಥೆಯನ್ನು ತುಂಬಾ ಮೆಚ್ಚಿಕೊಳ್ಳುತ್ತಾ ನೀವು ಈ ಮನೆಯನ್ನು ಕಟ್ಟಿಸಿದ್ದೇನೋ ಎಂದು ವಂದನಾರ ಪತಿ ಕಮಲ್ ಕೇಳಿದರು ಅವರಿಗೆ ಉತ್ತರಿಸುತ್ತಾ ಅಪ್ಪಾಜಿಯವರನ್ನು ಮನೆಗೆ ಕರೆಯಬೇಕೆಂದು ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದೆ ಆದರೆ ಗುರುವಾರದ ದಿನ ಆಶ್ರಮಕ್ಕೆ ಹೋದಾಗ ಅಪ್ಪನವರು ನಾನು ನಿನ್ನ ಮನೆಗೆ ಬರುತ್ತೇನಮ್ಮ ಎಂದರು ನನಗೆ ತುಂಬಾ ಆಶ್ಚರ್ಯವಾಯಿತು ಒಂದು ಶುಭ ದಿನದಂದು ಅಪ್ಪಾಜಿಯವರು ನಾವಿದ್ದ ಬಾಡಿಗೆ ಮನೆಗೆ ಬಂದು ಅವರಿಗೆ ಪ್ರಿಯವಾದ ಮುದ್ದೆ ಮತ್ತು ಸೊಪ್ಪಿನ ಸಾರನ್ನು ಸ್ವೀಕರಿಸಿದರು ನಂತರ ಸ್ವಂತ ಮನೆ ಇಲ್ಲವೇ ಎಂದೆಲ್ಲ ವಿಚಾರಿಸಿದರು ನಾವು ಮನೆಯನ್ನು ಕಟ್ಟಿಸುವಂತೆ ಆಶೀರ್ವದಿಸಿ ಎಂದೇನೂ ಕೇಳಲಿಲ್ಲ ಅಪ್ಪ ಬಂದ ಸಡಗರದಲ್ಲಿ ಏನೂ ಕೇಳಬೇಕೆನಿಸಲಿಲ್ಲ ಕೆಲ ದಿನಗಳ ನಂತರ ಶ್ರೀ ಗುರುಚರಿತ್ರೆಯ ಪಾರಾಯಣ ಮಾಡುವಾಗ ಬಾಲದತ್ತನ ಭಾವಚಿತ್ರವನ್ನು ತೆಗೆದುಕೊಳ್ಳಬೇಕು ಎಂಬ ಆಸೆಯಾಯಿತು ಆ ರಾತ್ರಿ ಅಪ್ಪಾಜಿಯವರು ಕನಸಿನಲ್ಲಿ ದರ್ಶನವಿತ್ತರು ಅವರು ಒಂದು ದತ್ತಾತ್ರೇಯ ಮೂರ್ತಿಯನ್ನು ಕೈಗಳಲ್ಲಿ ಹಿಡಿದು ಮನೆಯೊಳಗೆ ಬಂದರು ಸೀದಾ ದೇವರ ಮನೆಗೆ ಹೋಗಿ ದತ್ತಾತ್ರೇಯರನ್ನು ಪೂಜಾಪೀಠದಲ್ಲಿರಿಸಿ ನನ್ನೆಡೆಗೆ ತಿರುಗಿ ಆಶೀರ್ವದಿಸುತ್ತಾ ದತ್ತನನ್ನೇ ನಿನ್ನ ಮನೆಯಲ್ಲಿರಿಸಿದ್ದೇನೆ ನೀನು ಇನ್ನು ಮುಂದೆ ಯಾವುದೇ ರೀತಿಯ ಆಸೆ ಪಡಬೇಡ ಪ್ರತಿದಿನ ದತ್ತನನ್ನು ನಾನಾ ಬಗೆಯ ಹೂಗಳಿಂದ ಪೂಜಿಸಿ ಆರತಿ ಬೆಳಗಿ ಪ್ರದಕ್ಷಿಣೆ ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಇಂದಿಗೆ ಮೂರು ವರ್ಷ ಆಗುತ್ತಿದ್ದಂತೆಯೇ ನೀನು ಮಹಡಿ ಮನೆಯಲ್ಲಿ ಇರುತ್ತೀಯಾ ನಿರಂತರವಾಗಿ ನನ್ನ ಸ್ಮರಣೆಯನ್ನು ಮಾಡುತ್ತಿರು ಸರ್ವರಕ್ಷಕನಾದ ಶ್ರೀಪಾದವಲ್ಲಭನು ನಿನ್ನನ್ನು ಸದಾ ಕಾಪಾಡುತ್ತಾನೆ ಅವನ ಕೃಪೆ ನಿನ್ನೆಡೆಗೆ ಸದಾ ಹರಿದು ಬರುತ್ತಿರುತ್ತದೆ ನನ್ನನ್ನು ಧ್ಯಾನಿಸುತ್ತಿರು ನೀನು ಕರೆದರೂ ಕರೆಯದಿದ್ದರೂ ನಾನು ನಿನ್ನ ಹೃದಯ ಮಂದಿರಕ್ಕೆ ಬರುತ್ತೇನೆ ಭಕ್ತರ ನೋವನ್ನು ನಾನೆಂದೂ ಸಹಿಸಲಾರೆನು ಯಾವ ಕಾರಣಕ್ಕೂ ಅಳಬೇಡ ಸದಾ ನಗುನಗುತ್ತಾ ಇರು ಭಕ್ತರು ಅತ್ತರೆ ನನ್ನಿಂದ ತಡಕಣಕ್ಕಾಗದಿಲ್ಲ ನಿನ್ನ ಪರಮಾಪ್ತ ಸಖನಾದ ನಾನು ಸದಾ ಆಶೀರ್ವದಿಸುತ್ತೇನೆ ಒಳ್ಳೆಯದಾಗಲಿ ಎಂದು ನುಡಿದರು ಅವರು ನುಡಿದಂತೆಯೇ ಸರಿಯಾಗಿ ಮೂರು ವರ್ಷ ಆಯಿತು ಇದ್ದಕ್ಕಿದ್ದಂತೆಯೇ ನನ್ನ ಮಾವನವರು ಮನೆಗೆ ಬಂದು ಹಳ್ಳಿಯಲ್ಲಿರುವ ಜಮೀನನ್ನು ಮಾರಿರುವುದಾಗಿಯೂ ಮನೆಯನ್ನು ಕೊಡಿಸುತ್ತೇವೆಂದು ಹೇಳಿದರು ಆ ದಿನ ಬೆಳಿಗ್ಗೆ ಹೋಗಿ ಮನೆಯನ್ನು ನೋಡಿಕೊಂಡು ಬಂದರು ಸಂಜೆ ಮಾತುಕತೆಯಾಡಿ ರೂಪಾಯಿ ಮೂವತ್ತಾರು ಲಕ್ಷ ಅರವತ್ತಾರು ಸಾವಿರ ಆರುನೂರ ಅರವತ್ತಾರಕ್ಕೆ ಅರಮನೆಯಂಥ ಮನೆಯನ್ನು ಖರೀದಿ ಮಾಡಿ ಆಯಿತು ನನ್ನ ಮನದಲ್ಲಿ ಸಮಾಧಾನ ಇರಲಿಲ್ಲ ಅಪ್ಪಾಜಿಯವರನ್ನು ಕೇಳಲಿಲ್ಲವಲ್ಲ ಎನ್ನಿಸುತ್ತಿತ್ತು ಆದರೆ ಪತಿಗೂ ಮಾವನವರಿಗೂ ಹೇಳಲೂ ಸಾಧ್ಯವಿಲ್ಲ ಹಾಗಾಗಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಕುಳಿತಿದ್ದೆ ಮಾತುಕತೆ ಮುಗಿದು ಹೊಸ ಮನೆಯಿಂದ ಹೊರಟೆವು ಇದ್ದಕ್ಕಿದ್ದಂತೆಯೇ ಅಕಾಲದಲ್ಲಿ ಧಾರಾಕಾರ ಮಳೆ ಸುರಿಯಲಾರಂಭಿಸಿತು ಎಲ್ಲರಿಗೂ ಆಶ್ಚರ್ಯವಾಯಿತು ಮತ್ತೆ ಒಳಹೋಗಿ ಕುಳಿತೆವು ದೂರದರ್ಶನವನ್ನು ಹಾಕಿದರು ಅದರಲ್ಲಿ ಶ್ರೀ ಗುರುದತ್ತಾತ್ರೇಯರ ಆರತಿಯು ಮೂಡಿಬಂತು ನನ್ನ ಹೃದಯವು ಸಂತಸವನ್ನು ತಡೆಯದಾಯಿತು ಅಪ್ಪನವರೇ ಈ ಮನೆಯನ್ನು ಕೊಡಿಸಿದ್ದಾರೆಂದು ಮನವರಿಕೆಯಾಯಿತು ಹೀಗೆ ಚದುರಂಗದ ಕಾಯಿಗಳನ್ನು ಮನೆಯಿಂದ ಮನೆಗೆ ಎತ್ತಿ ಇಟ್ಟಷ್ಟು ಸಲೀಸಾಗಿ ಅಪ್ಪ ನಮ್ಮನ್ನು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹಗುರವಾಗಿ ಎತ್ತಿರಿಸಿಬಿಟ್ಟರು ಎನ್ನುತ್ತಾ ಹಾಡನ್ನು ಹಾಡಿದೆ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀ ಸತುಪಾಸಿ ಶ್ರೀ ವಿಜಯೀ ಭವ